ಮಾಸ್ಟರ್ಸ್ ನಮಸ್ತೆ, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂಥ ಪ್ರಣಾಮಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪಿತಾಮಹ ಪತ್ರಿಜಿಯವರ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪಿ ಎಂ ಸಿ ಕನ್ನಡ ವಾಹಿನಿ ಪ್ರತಿದಿನ ನಿಮಗಾಗಿ ಹಮ್ಮಿಕೊಂಡಿರುವ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ಇವತ್ತಿನ ಕಿವಿಮಾತು ಒಂದು ಎಚ್ಚರಿಕೆ ಅಂತ ತಿಳ್ಕೋಬೋದು, ಒಂದು ಮಾಹಿತಿ ಅಂತಲೂ ತಿಳ್ಕೋಬೋದು. ಅದು ಏನಪ್ಪ ಅಂದರೆ, ನೆನಪಿರಲಿ, ಈ ಸಮಯ ನಿಮ್ಮದು. ನೆನಪಿರಲಿ, ಈ ಸಮಯ ನಿಮ್ಮದು. ಮಾಸ್ಟರ್ಸ್, ನಾವು ಅನೇಕ ಜನರನ್ನ ನೋಡ್ತಾ ಇರ್ತೀವಿ, ಕಾಣ್ತಾ ಇರ್ತೀವಿ. ಬಹುತೇಕ ಅದರಲ್ಲಿ 99% ಜನ ಒಂದು ಮಾತನ್ನು ಅನ್ನೋದನ್ನು ತಾವೆಲ್ಲರೂ ಕೇಳಿರ್ಬೋದು. ಅದೇನಪ್ಪ ಅಂದರೆ, ನನ್ನ ಸಮಯ ಸರಿಯಿಲ್ಲ ಅಂತೇಳಿ. ನನ್ನ ಸಮಯ ಸರಿಯಿಲ್ಲ ಅಂತೇಳಿ. ಮಾಸ್ಟರ್ಸ್, ಸರಿ ಇಲ್ಲದೇ ಇರೋದು ಸಮಯ ಅಲ್ಲ, ನಿನ್ನ ಆಲೋಚನೆ. ಸರಿಯಾಗಿ ಇರೋದಿಕ್ಕೆ, ಸರಿಯಾಗಿ ಇಲ್ಲದೇ ಇರೋದಿಕ್ಕೆ, ಸರಿಯಾಗಿ ಇರೋದಿಕ್ಕೆ ಎಲ್ಲವಕ್ಕೂ ಕಾರಣ ಕೇವಲ ನಿನ್ನ ಆಲೋಚನೆ ಮಾತ್ರ. ಮಾಸ್ಟರ್ಸ್, ಈ ಸಮಯ ಅನ್ನೋದು ಯಾರದ್ದೋ ಅಲ್ಲ, ಈ ಸಮಯ ನಿನ್ನದು. ಯಾಕೆ ಹೇಳಿ? ಮೊನ್ನೆನೇ ನಾವು ಒಂದು ಕಿವಿಮಾತುವಲ್ಲಿ ಒಂದು ವಿಷಯವನ್ನು ತಿಳ್ಕೊಂಡಿದ್ದು ನೆನಪಿದ್ದರೆ ನಿಮಗೆ. ನೆನಪಿರಲಿ, ಈ ಜೀವನ ನಿಮ್ಮದು. ಹೌದಲ್ಲ? ಈ ಜೀವನ ನಿಮ್ಮದು ಆದಾಗ ಸಮಯವು ಯಾರದ್ದಾಗುತ್ತೆ ಹೇಳಿ ನೋಡಮ್ಮ. ಈ ಜೀವನ ನಿಮ್ಮದಾದಾಗ ನೀವು ಜೀವಿಸುವಂಥ ಸಮಯವು ನಿಮ್ಮದೇ ಆಗುತ್ತೆ. ನೀವು ಜೀವಿಸುವಂಥ ಸಮಯವು ಸಹಿತ ನಿಮ್ಮದೇ. ಸೊ ಮಾಸ್ಟರ್ಸ್, ಅವಗಾಹನೆಯನ್ನು ಪಡೆಯಿರಿ, ಅರಿವನ್ನು ಪಡೆಯಿರಿ. ಅವಗಾಹನೆ ಇಲ್ಲದೆ ಸಮಯ ಸರಿ ಇಲ್ಲ ಅಂತೇಳಿ ಎಂದಿಗೂ ಅನ್ಕೋಬೇಡಿ ಮಾಸ್ಟರ್ಸ್, ತಪ್ಪಾಗುತ್ತೆ. ಅವಗಾಹನೆ ಇಲ್ಲ ಅಷ್ಟೇ ನಮಗೆ. ಸಮಯ ಸರಿ ಇಲ್ಲಪ್ಪ, ಸಮಯ ನಂದಲ್ಲ, ಇನ್ನೊಬ್ಬರದ್ದು. ಅವರು ಸಮಯ ಅವರದ್ದಂತ ಅರ್ಥ ಮಾಡಿಕೊಂಡಿದ್ದಾರೆ, ಅದಕ್ಕೆ ಅವರು ಹೈ ಆಗಿದ್ದಾರೆ. ನಾವು ಅರ್ ನೀನು ಸಮಯ ನಂದಂತ ಅಲ್ಲ ಅಂತ ತಿಳ್ಕೊಂಡಿದ್ದೀಯ. ಒಂದ್ಸಲ ತಿಳ್ಕೊಂಡು ನೋಡು, ಈ ಸಮಯ ನನ್ನದು ಅಂತೇಳಿ. ಈ ಫಾರ್ ಎಕ್ಸಾಂಪಲ್, ನಿನ್ನ ಜೇಬಲ್ಲಿ 1,000 ರೂಪಾಯಿ ರೊಕ್ಕ ಇದೆ. ಓಕೆ, ನೀನು ಬಜಾರಲ್ಲಿ ಹೋಗ್ತಾ ಇರ್ತೀಯ, ಅಲ್ಲಲ್ಲಿ ಖರ್ಚು ಬರುತ್ತೆ, ಅಲ್ಲಲ್ಲಿ ಖರ್ಚು ಬರುತ್ತೆ. ಅದನ್ನು ನೀನು ಯಾವ ರೀತಿಯಲ್ಲಿ ಖರ್ಚು ಮಾಡ್ತೀಯ? ಎಚ್ಚರದಿಂದ
ಖರ್ಚು ಮಾಡ್ತೀಯ, ಯಾವುದು ಕರೆಕ್ಟು ಯಾವುದು ರಾಂಗು ಅಂತ ತಿಳ್ಕೊಂತ. ಫಾರ್ ಎಕ್ಸಾಂಪಲ್, ನೀವು ಹೋಗ್ತಾ ಇರ್ತೀರ, ನಾನೊಂದು 1,000 ರೂಪಾಯಿ ನಿಮಗೆ ಕೊಟ್ಟೆ, ಖರ್ಚು ಮಾಡಪ್ಪ ಅಂತೇಳಿ. ಆವಾಗ ಏನು ಮಾಡ್ತೀರ? ಸಿಕ್ಕಿದ ಕಡೆ ಖರ್ಚು ಮಾಡ್ಕೊತ ಹೋಗ್ತೀರ. ಅಲ್ಲಿ ಎಚ್ಚರಿ ಇರೋದಿಲ್ಲ, ಅಲ್ಲಿ ಎಚ್ಚರಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಸಮಯ ನನ್ನದು ಅಂತ ತಿಳುವಳಿಕೆಯನ್ನು ನೀವು ಪಡೆದಾಗ ಸಮಯ ಅನ್ನೋದು ಎಂದಿಗೂ ವ್ಯರ್ಥ ಆಗೋದಿಲ್ಲ. ಸಮಯ ಅನ್ನೋದು ಎಂದಿಗೂ ವ್ಯರ್ಥ ಆಗೋದಿಲ್ಲ, ನೀವುಗಳು ವ್ಯರ್ಥ ಮಾಡೋಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತು ಮಾಸ್ಟರ್ಸ್? ವ್ಯರ್ಥ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಅದು ನಿಮ್ಮದು. ಈ ಸಮಯ ನನ್ನದು ಅನ್ನೋ ಅರಿವು ನಮಗೆ ಇಲ್ಲ, ಅದಕ್ಕೆ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಸಪೋಸ್ ನಮ್ಮದು ಅಂತ ಸಂಪೂರ್ಣ ತಿಳುವಳಿಕೆಗೆ ಬಂದಾಗ ಯಾರೇ ಆಗಲಿ, ಮಾಸ್ಟರ್ಸ್ ನಿನ್ನದೇ ಆದಂಥ ವಸ್ತು ಇದೆ ಅಂತ ತಿಳ್ಕೊಡಿ, ವ್ಯರ್ಥ ಮಾಡ್ತೀಯ? ಇಲ್ಲಲ್ಲ, ಕಾಳಜಿಯಿಂದ ಖರ್ಚು ಮಾಡ್ತೀಯ. ಅದೇ ರೀತಿಯಲ್ಲಿ ಈ ಸಮಯ ನನ್ನದು ಅಂತೇಳಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೋ, ನಿನ್ನ ಜೀವನವೇ ಬದಲಾವಣೆಯಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದಕ್ಕೆ ಪತ್ರಿಜಿಯವರು ಯಾವತ್ತೂ ಹೇಳ್ತಾ ಇರ್ತಾರೆ, ಸಮಯವೇ ಸಾಧನ, ಸಮಯವೇ ಸಾಧನ. ಕೆಲಸವು ಇದ್ದಾಗ ಕೆಲಸದ ಕಡೆ ಗಮನವನ್ನು ಕೊಡಿ, ಕೆಲಸವು ಇಲ್ಲದೇ ಇದ್ದಾಗ ಶ್ವಾಸದ ಕಡೆ ಗಮನ ಕೊಡಿ. ಈ ಎರಡು ವಿಷಯಗಳನ್ನು ಎಂದಿಗೂ ಎಂದೆಂದಿಗೂ ನೆನಪಿಟ್ಟುಕೊಳ್ಳಿ ಮಾಸ್ಟರ್ಸ್, ಜೀವನದಲ್ಲಿ ನೀವು ಗೆದ್ದಂಗೆ ನೆನಪಿಟ್ಟುಕೊಳ್ಳಿ. ಆಟೋಮ್ಯಾಟಿಕ್ ನೆನಪನ್ನೋದಿದ್ದಾಗ ತಾವುಗಳು ದಾರಿ ತಪ್ತಾ ಇದ್ರೆ ತಮ್ಮ ಮನಸ್ಸು ಅದನ್ನು ನೆನಪು ಮಾಡ್ತಾ ಇರ್ತದೆ, ನೆನಪು ಮಾಡ್ತಾ ಇರ್ತದೆ, ನೆನಪು ಮಾಡ್ತಾ ಇರ್ತದೆ. ಅಪ್ಪಿ ನೀನು ದಾರಿ ತಪ್ತಾ ಇದೆಯಾ? ನಿನ್ನ ಪ್ರಜ್ಞೆ ನಿನಗೆ ಮಾಹಿತಿ ಕೊಡ್ತಾ ಇರ್ತದೆ, ಏನಂತೇಳಿ, ಸಮಯವನ್ನು ವ್ಯರ್ಥ ಮಾಡ್ತಾ ಇದೆಯಾ, ಸಮಯವನ್ನು ವ್ಯರ್ಥ ಮಾಡ್ತಾ ಇದೆಯಾ ಅಂತೇಳಿ. ಆ ಪ್ರಾಥಮಿಕ ತಿಳುವಳಿಕೆ ನಮ್ಮಲ್ಲಿ ಬರಬೇಕು, ಈ ಸಮಯ ನನ್ನದು ಅನ್ನುವ ಪ್ರಾಥಮಿಕ ತಿಳುವಳಿಕೆ ನಮ್ಮಲ್ಲಿ ಬಂದಾಗ ಸಮಯವು ಎಂದಿಗೂ ವ್ಯರ್ಥನೇ ಆಗೋದಿಲ್ಲ ಮಾಸ್ಟರ್ಸ್. ಯಾವಾಗ ಸಮಯವು ವ್ಯರ್ಥವಾಗೋದಿಲ್ಲೋ ಜೀವನ ಆನಂದವಾಗಿರುತ್ತೆ ಅಂತೇಳಿ ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.